ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ತಗೊಂಡು ಈ ರೀತಿ ಟೆಸ್ಟ್ ಕಿಟ್ನಲ್ಲಿ ಒಂದು 3 to 4 ಡ್ರಾಪ್ಸ್ ಯೂರಿನನ್ನು ಹಾಕಿದಾಗ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ. ರಿಸಲ್ಟ್ ಬಂದಾಗ ನಿಮಗೆ ಥಿನ್ ಲೈನ್ ಹಾಗೆಯೇ ಸಿಂಗಲ್ ಲೈನ್ ಹಾಗೆಯೇ ತುಂಬ ಡಾರ್ಕ್ ಲೈನ್ ಇಂಡಿಕೇಟ್ ಆಗುತ್ತೆ. ಆ ಒಂದು ಲೈನ್ಸ್ ನಿಮಗೆ ಏನನ್ನು ತೋರಿಸುತ್ತೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ಥಿನ್ ಲೈನ್ ಬಂದರೆ ಅದನ್ನು ನಾವೇನಂತ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವೆಲ್ಲ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವೇ ನನ್ನ ವೀಡಿಯೋಸನ್ನು ಫಸ್ಟ್ ಟೈಮ್ ನೋಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಒಂದು ಪುಟ್ಟ ಯೂಟ್ಯೂಬ್ ಫ್ಯಾಮಿಲಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ, ನಿಮ್ಮ ಒಂದು ಮೋಟಿವೇಶನ್ ನನಗೂ ಕೂಡ ತುಂಬಾ ಸಪೋರ್ಟ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಒಂದು 5 months ಬ್ಯಾಕ್ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ರಿಲೇಟೆಡ್ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ. ಅದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಬಂದಿತ್ತು, 20K ವ್ಯೂಸ್ ಆಗಿತ್ತು. ಬಟ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಳ್ಳೋದಿಲ್ಲ, ಯಾಕಂತ ಗೊತ್ತಿಲ್ಲ. ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿತೀರಾ ಅಂತ ಅನಿಸುತ್ತೆ. ವಿಡಿಯೋ ನೋಡುವಾಗ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ ಒಂದು ವಿಡಿಯೋಗೆ ತುಂಬ ಜನ ಹೆಣ್ಮಕ್ಳು ಕಾಮೆಂಟ್ ಮಾಡಿದರು. ಅವರು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ಥಿನ್ ಲೈನ್ ಬರೋದಾಗಿರ್ಬೋದು, ಸಿಂಗಲ್ ಲೈನ್ ಬರೋದಾಗಿರ್ಬೋದು, ಅವ್ರಿಗೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಒಂದು ಥಿನ್ ಲೈನ್ ಶೋ ಆಗುತ್ತೆ ಅಥವಾ ಸಿಂಗಲ್ ಲೈನ್ ಬರುತ್ತೆ, ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ ತಿಳ್ಕೊಬೇಕು ರಿಸಲ್ಟನ್ನು ಅನ್ನೋ ಕ್ಯೂರಿಯಾಸಿಟಿ ಹೆಣ್ಮಕ್ಳಿಗೆ ಸಹಜವಾಗೇ ಇರುತ್ತೆ. ಹಾಗಾಗಿ ಅವ್ರಿಗೆಲ್ಲ ಕೂಡ ನಾನು ರಿಪ್ಲೈನ ಮಾಡಿದ್ದೆ. ಆದರೂ ಕೂಡ ನನಗೆ ಡೈಲಿ 1 ಅಥವಾ 2 ಕಾಮೆಂಟ್ಸ್ ಆ ಒಂದು ವಿಡಿಯೋಗೆ ಬಂದೇ ಬರುತ್ತೆ. ಹಾಗಾಗಿ ಎಷ್ಟೊಂದು ಕನ್ಫರ್ಮ್ ಮಾಡಿದರೂ ಕೂಡ ಪದೇ ಪದೇ ಅದೇ ಕ್ವೆಶ್ಚನ್ಸನ್ನು ಕೇಳ್ತಾನೆ ಇರ್ತಾರೆ. ಪಕ್ಕದಲ್ಲಿ ನಾನು ಸ್ಕ್ರೀನ್ಶಾಟನ್ನು ಕೂಡ ಹಾಕ್ತೀನಿ, ಯಾವ ಥರ ಎಲ್ಲ ಕಾಮೆಂಟ್ಸ್ ಬಂದಿದೆ ಆ ಒಂದು ವ್ಲಾಗಿಗೆ, ಏನೆಲ್ಲ ಡೌಟ್ಸ್ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಸ್ಕ್ರೀನ್ಶಾಟನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಈ ಒಂದು ವ್ಲಾಗ್ ಒಂದು ಪುಟ್ಟ ವ್ಲಾಗ್ ಅಂತ ಅಂದ್ಕೊತೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ಒಂದು ಥಿನ್ ಲೈನ್ ಬರೋದಕ್ಕೆ ಏನೆಲ್ಲ ರೀಸನ್ಸ್ ಇದೆ ಅನ್ನೋದನ್ನು ಕ್ಲಿಯರಾಗಿ ಒಂದಷ್ಟು ರೀಸನ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಆ ವ್ಲಾಗನ್ನು ನೋಡಿಲ್ಲ, ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಲಿಂಕನ್ನು ಹಾಕಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ ಮಾಡಿ. ಈ ಒಂದು ವ್ಲಾಗ್ನಲ್ಲಿ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾವಾಗ ಮಾಡಬೇಕು, ಹಾಗೆಯೇ ಥಿನ್ ಲೈನ್ ಬಂದರೆ ಅದು ಪಾಸಿಟಿವಾ ನೆಗೆಟಿವಾ ಅನ್ನೋದನ್ನು ಶೇರ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟಿಗೆ ನಾನು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರ್ತಕ್ಕಂತಹ ಕಿಟ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಥಿನ್ ಲೈನಿಂದ ಡಾರ್ಕ್ ಲೈನ್ ಹೇಗಾಗತ್ತೆ ಏನು ಅನ್ನೋದನ್ನು ಶೇರ್ ಮಾಡ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ಮನೆಯಲ್ಲೇ ಪ್ರೆಗ್ನೆನ್ಸಿ ಟೆಸ್ಟನ್ನು ಹೇಗೆ ಮಾಡೋದು, ಆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ಬರ್ತಕ್ಕಂತಹ ಲೈನ್ಸ್ ನಮಗೆ ಏನನ್ನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಪ್ರೆಗಾ ನ್ಯೂಸ್ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ 1 to 4 ಡ್ರಾಪ್ಸ್ ಯೂರಿನನ್ನು ಹಾಕಿದರೆ ಸಾಕಾಗತ್ತೆ, ನಿಮಗೆ 1 to 2 ಮಿನಿಟ್ಸಲ್ಲಿ ನಿಮಗೆ ರಿಸಲ್ಟ್ ಆ್ಯಕ್ಯುರೇಟಾಗಿ ಗೊತ್ತಾಗ್ಬಿಡುತ್ತೆ. ಇದು ಪೀರಿಯಡ್ಸ್ ಮಿಸ್ ಆಗಿ ಒಂದು 2-3 ಡೇಸ್ ಆದ ತಕ್ಷಣ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ಈ ರೀತಿ ಥಿನ್ ಲೈನ್ ಶೋ ಆಗ್ತಾ ಇದೆ, ನೋಡ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ತುಂಬಾ ಲೈಟ್ ಲೈನ್ ಇಂಡಿಕೇಟ್ ಆಗ್ತಾ ಇದೆ. ಆ ರೀತಿ ಲೈನ್ ಇಂಡಿಕೇಟ್ ಆದ್ರೂ ಕೂಡ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆ ಅಂತ ಅರ್ಥ. ಈ ರೀತಿ ಡಾರ್ಕ್ ಲೈನ್ ಎಷ್ಟು ದಿನಕ್ಕೆ ಬರುತ್ತೆ, ಅಲ್ಲಿವರೆಗೂ ನಾವು ಹೇಗೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡೋದು ಅನ್ನೋದನ್ನು ಈ ಒಂದು ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ತುಂಬ ಲೈಟ್ ಲೈನ್ ಬಂದು ಡಬಲ್ ಲೈನ್ ಬಂದ್ರೂ ಕೂಡ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಲೇ ಅರ್ಥ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ. ಈ ರೀತಿ ಡಾರ್ಕ್ ಲೈನ್ ಬರೋದಕ್ಕೆ ಕಾರಣ ನಮ್ಮ ಬಾಡಿನಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಒಂದು HCG ಹಾರ್ಮೋನ್ ಅನ್ನೋದು ಉತ್ಪತ್ತಿಯಾಗತ್ತೆ, ಅದೇ ಕಾರಣ. ನೋಡ್ತಾ ಇರ್ಬೋದು ನೀವು, ಇದು ಪ್ರೆಗ್ನೆನ್ಸಿ
ಸ್ಟಾರ್ಟಿಂಗ್ನಲ್ಲಿ ಪೀರಿಯಡ್ಸ್ ಮಿಸ್ ಆಗಿ 2-3 ಡೇಸ್ನಲ್ಲಿ ಟೆಸ್ಟ್ ಮಾಡಿದಾಗ ಬಂದಂತಹ ರಿಸಲ್ಟ್ ತುಂಬಾ ಲೈಟಾಗಿದೆ ಲೈನ್. ನೀವು ಒಂದಕ್ಕೂ ಇನ್ನೊಂದಕ್ಕೂ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಗಳಿಗೆ ಕಂಪೇರ್ ಮಾಡಿ ನೋಡಬಹುದು. ನಾನು ಡಿಫ್ರೆಂಟ್ ಬ್ರ್ಯಾಂಡ್ಗಳನ್ನು ಕೂಡ ತಗೊಂಡು ಟೆಸ್ಟ್ ಮಾಡಿದ್ದೀನಿ. ಒಂದೊಂದರಲ್ಲೂ ಕೂಡ ಡಿಫ್ರೆಂಟಾಗೇ ಲೈನ್ಸ್ ಶೋ ಆಗ್ತಾ ಇದೆ. ಮೇಲೆ ಎರಡು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಏನಿದೆ ಅದು ನಿಮಗೆ ಪ್ರೆಗ್ನೆನ್ಸಿ ಪೀರಿಯಡ್ಸ್ ಮಿಸ್ ಆದ ಒಂದು 3-4 ಡೇಸ್ನಲ್ಲಿ ಟೆಸ್ಟ್ ಮಾಡಿದಾಗ ಆ ರೀತಿ ಬಂತು. ಆ್ಯಂಡ್ ಥರ್ಡ್ ಒನ್ ಇರ್ತಕ್ಕಂತಹ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಏನಪ್ಪ ಸ್ವಲ್ಪ ಡಾರ್ಕ್ ಆಗಿದೆ. ಅದು ಆಲ್ಮೋಸ್ಟ್ 1 ವೀಕ್ ಆಗಿತ್ತು ಅವಾಗ ಟೆಸ್ಟ್ ಮಾಡಿದಾಗ ಸ್ವಲ್ಪ ಡಾರ್ಕ್ ಲೈನ್ ಇಂಡಿಕೇಟ್ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಗೊತ್ತಾಗ್ತಾ ಇದ್ದ ಹಾಗೇ ಒಂದು 15 ಡೇಸ್ ಆದಮೇಲೆ ಮತ್ತೊಮ್ಮೆ ಟೆಸ್ಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಈ ರೀತಿ ಡಬಲ್ ಮಾರ್ಕ್ ಏನು ಡಬಲ್ ಲೈನ್ ಏನಿದೆ ಅದು ಡಾರ್ಕ್ ಆಗೇ ಕಾಣಿಸ್ತಾ ಇದೆ. ನಿಮಗೆ ಲಾಸ್ಟ್ 2 ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ತುಂಬಾ ಡಾರ್ಕ್ ಆಗಿ ಲೈನ್ ಇಂಡಿಕೇಟ್ ಆಗ್ತಾ ಇದೆ. ಇಷ್ಟೊಂದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ಏನಕ್ಕೆ ತಗೊಂಡು ಟೆಸ್ಟ್ ಮಾಡಿದ್ರಿ ಅಂತ ಕೇಳ್ಬೋದು. ತಿನ್ನ ಲೈನಿಂದ ಡಾರ್ಕ್ ಲೈನ್ ಹೇಗಾಗತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಲ್ಲಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಒಂದಕ್ಕೂ ಇನ್ನೊಂದಕ್ಕೂ ಕಂಪೇರ್ ಮಾಡಿದರೆ ಲೈನ್ ಸ್ವಲ್ಪ ಡಾರ್ಕ್ ಆಗ್ತಾನೆ ಹೋಗಿದೆ ಡೇ ಬೈ ಡೇ. ಏನಕ್ಕಪ್ಪ ಅಂತಂದರೆ ನಮ್ಮ ಬಾಡಿನಲ್ಲಿ ಒಂದು HCG ಹಾರ್ಮೋನ್ ಅಂತಕ್ಕಂಥದ್ದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ರೀತಿ ತಿನ್ನ ಲೈನ್ ಬಂದ್ರೂ ಕೂಡ ನೀವು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತಲೇ ತಿಳ್ಕೊಬೇಕು. ನಿಮಗೆ ಅಷ್ಟು ಡೌಟ್ ಇದೆ, 1 ಮಂತ್ ಆಯಿತು, ಆಲ್ಮೋಸ್ಟ್ 2 ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಬಂದ್ರೂ ತಿನ್ನ ಲೈನೇ ಇದೆ ಅಂತಂದರೆ ಆದಷ್ಟು ಬೇಗ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ನಾನು ಈ ರೀತಿ ತಿನ್ ಲೈನ್ ಬರೋದಕ್ಕೆ ಏನೆಲ್ಲ ರೀಸನ್ಸ್ ಇದೆ ಅಂತ ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಹಾಗೂ ಡೌಟ್ ಇದೆ ಅಂತಂದರೆ ಒಮ್ಮೆ ಆ ವಿಡಿಯೋನ ಚೆಕ್ ಮಾಡಿ ನಿಮಗೆ ರೀಸನ್ಸ್ ಗೊತ್ತಾಗಬಹುದು. ಆದಷ್ಟು ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಂತ ಅಂದ್ಕೊತೀನಿ. ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ಈ ರೀತಿ ಸಿಂಗಲ್ ಲೈನ್ ಒಂದೇ ಒಂದು ಲೈನ್ ಇಂಡಿಕೇಟ್ ಆದರೆ ಅದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿ. 2 ಲೈನ್ ಬಂದು ಥಿನ್ ಲೈನ್ ಇದೆ ಅಂತಂದರೆ ಆಲ್ಮೋಸ್ಟ್ 1-10 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡೋದ್ರಿಂದ ಆ್ಯಕ್ಯುರೇಟ್ ಆದ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮಗೆ ಈ ಟೆಸ್ಟ್ ಕಿಟ್ಗಳನ್ನು ಕಂಪೇರ್ ಮಾಡಿ ನೋಡಿದ್ರೆ ಒಂದಕ್ಕೊಂದು ರಿಸಲ್ಟ್ ಅಲ್ಲೇ ಗೊತ್ತಾಗತ್ತೆ ಅಂತ ಅಂದ್ಕೊತೀನಿ. ಥಿನ್ ಲೈನ್ ಇದೆ, ನಿಮಗೆ ಪೀರಿಯಡ್ ಮಿಸ್ ಆಗಿ 3-4 ಡೇಸಿಗೆ ಟೆಸ್ಟ್ ಮಾಡಿದರೆ ಆದಷ್ಟು ತಿನ್ನ ಲೈನ್ ಇದೆ. ಹಾಗಾಗಿ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತಗೊಳ್ಳೋವಾಗ ಮನೆಯಲ್ಲಿ ಆರಾಮಾಗಿ ಕೂಲಾಗಿ ಇದ್ದಷ್ಟು ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕಪ್ಪ ಅಂತಂದರೆ ನಮ್ಮ ಒಂದು ಟೆನ್ಷನ್ನಿಗೆ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ 3-4 ಡೇಸ್ ಆಗಿರುತ್ತೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರೋ ಚಾನ್ಸಸ್ ಇರುತ್ತೆ. ನೀವು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಕೂಡ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ಆರಾಮಾಗಿ ಕೂಲಾಗಿ ನೀವು ಬೆಳಗ್ಗೆ ಮಾರ್ನಿಂಗ್ ಯೂರಿನಿಂದ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡೋದ್ರಿಂದ ಒಂದು ಪಾಸಿಟಿವ್ ರಿಸಲ್ಟನ್ನು ಪಡ್ಕೊಬಹುದು. ಪೀರಿಯಡ್ಸ್ ಡೇಟ್ ಮಿಸ್ ಆಗೋಕ್ಕೂ ಮುಂಚೆಯೇ ನಿಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಕೂಡ ಶುರುವಾಗಿರುತ್ತೆ. ಆ ಒಂದು ಆಧಾರದ ಮೇಲೆ ಕೂಡ ನೀವು ಪ್ರೆಗ್ನೆನ್ಸಿ ನಿಮಗೆ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅನ್ನೋದನ್ನು ತಿಳ್ಕೊಬಹುದು. ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ತಾ ಇದೆ ಅಂತಂದರೆ ಸ್ವಲ್ಪ ಟೈಮ್ ತೊಗೊಂಡು 5-6 ಡೇಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಬರುತ್ತೆ ಅನ್ನೋದು ನನ್ನ ಒಂದು ಸಜೆಷನ್. ನಿಮಗೆ ಥಿನ್ ಲೈನ್ ಕಾಣಿಸ್ತಾ ಇದೆ ಅಂತಂದರೆ ನೀವು ಪಾಸಿಟಿವ್ ಅಂತಲೇ ಅಂದ್ಕೊಬಹುದು. ಆದಷ್ಟು ಬೇಗ 1-1.5 ತಿಂಗಳು ಒಳಗಡೆ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ, ಇಂಜೆಕ್ಷನ್ಸನ್ನು ಕೊಡ್ತಾರೆ, ಟ್ಯಾಬ್ಲೆಟ್ಸನ್ನು ಶುರು ಮಾಡಬೇಕಾಗತ್ತೆ. ಆದಷ್ಟು ಬೇಗ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಥಿನ್ ಲೈನ್ ಇದೆ, ಅದು ಡಾರ್ಕ್ ಲೈನ್ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬರು ಬಾಡಿಗೂ ಇನ್ನೊಬ್ಬರು ಬಾಡಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಒಬ್ಬೊಬ್ಬರು ಬಾಡಿನಲ್ಲಿ HCG ಲೆವೆಲ್ ಜಾಸ್ತಿ ಇರಬಹುದು, ಕೆಲವೊಬ್ಬರಿಗೆ ತುಂಬಾ ಕಮ್ಮಿ ಇರಬಹುದು. ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಬೇಗ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಕ್ಲಿಯರನ್ನು ಮಾಡ್ಕೊಬಹುದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಏನಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನಲ್ಲಿ ನೀವು ರಿಸಲ್ಟನ್ನು ಚೆಕ್ ಮಾಡಿದಾಗ ಸಿಂಗಲ್ ಲೈನ್ ಇಂಡಿಕೇಟ್ ಆದರೆ ಅದನ್ನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿ, ಥಿನ್ ಲೈನ್ ಆದರೂ ಪರವಾಗಿಲ್ಲ ಡಬಲ್ ಲೈನ್ ಇಂಡಿಕೇಟ್ ಆದರೆ ಅದು ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಅರ್ಥ. ನಿಮಗೆ ಪೀರಿಯಡ್ ಮಿಸ್ ಆಗಿ ಒಂದು ನೆಕ್ಸ್ಟ್ ಡೇ ಆಗಿರ್ಬೋದು ಅಥವಾ 1-2-3 ದಿನ ಬಿಟ್ಟು ಚೆಕ್ ಮಾಡಿ ಥಿನ್ ಲೈನ್ ಬಂದರೆ 1-5-6 ಡೇಸ್ ಆಲ್ಮೋಸ್ಟ್ 1 ವೀಕ್ ವೆಯ್ಟ್ ಮಾಡಿ ಆಮೇಲೆ ಚೆಕ್ ಮಾಡಿ.
ನಿಮಗೆ ಡಾರ್ಕ್ ಲೈನ್ ಬರುತ್ತೆ, ನಿಮ್ಮ ಬಾಡಿನಲ್ಲಿ ಹೆಚ್ ಸಿ ಜಿ ಹಾರ್ಮೋನ್ ಲೆವೆಲ್ ಇನ್ಕ್ರೀಸ್ ಆಗಿರುತ್ತೆ, ಹಾಗಾಗಿ ಡಾರ್ಕ್ ಲೈನ್ ಇಂಡಿಕೇಟ್ ಆಗುತ್ತೆ. ನಿಮ್ಗಂದ್ರೂ ಥಿನ್ ಲೈನೇ ಬರ್ತಾ ಇದೆ, ಪೀರಿಯಡ್ ಮಿಸ್ ಆಗಿ ಒಂದು 15 ಡೇಸ್ ಆದರೂ ಕೂಡ ಥಿನ್ ಲೈನ್ ಬರ್ತಾ ಇದೆ ಅಂತಂದರೆ ಆದಷ್ಟು ಬೇಗ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಅವರು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ತಾರೆ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇರ್ಬೋದು ಅಥವಾ ಬ್ಲಡ್ ಟೆಸ್ಟಿಗೆ ಹೇಳ್ತಾರೆ. ಆ ರೀತಿ ಟೆಸ್ಟ್ಗಳನ್ನು ಮಾಡಿಸಿದ್ರೆ ನಿಮಗೆ ಆ್ಯಕ್ಯುರೇಟ್ ರಿಸಲ್ಟ್ ಗೊತ್ತಾಗುತ್ತೆ, ನಿಮಗೆ ಡೌಟ್ ಇರೋದಿಲ್ಲ ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ಹೇಳಿ ಡೌಟ್ ಇರೋದಿಲ್ಲ. ಆದಷ್ಟು ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡೋವಾಗ ಕೂಲಾಗಿರಿ, ಆರಾಮಾಗಿರಿ, ನಿಮ್ಮ ಮನಸ್ಸಲ್ಲಿ ಯಾವುದೇ ಗೊಂದಲನ ಇಟ್ಕೊಂಡು ಟೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲ ಡೌಟ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ಒಂದು ಪುಟ್ಟ ಯೂಟ್ಯೂಬ್ ಫ್ಯಾಮಿಲಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ಯೂಸ್ಫುಲ್ ವಿಡಿಯೋದ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವ್ಲಾಗ್ನ ಜೊತೆಗೆ. ಅಲ್ಲಿವರೆಗೂ ಬಾಯ್ ಬಾಯ್.